ನಮ್ಮ ಪ್ರತಿಪಕ್ಷವಾಗಿರುವಂಥ ಕಾಂಗ್ರೆಸ್ ಪಕ್ಷದವರು ಪ್ರಜಾಧ್ವನಿ ಇವತ್ತೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರವಾಸಕ್ಕೆ ಹೊರಟಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಅವ್ರ ಬಗ್ಗೆ ಹೇಳೋದಾದರೆ ಈಗಾಗಲೇ ನನ್ನ ಸ್ನೇಹಿತರುಗಳೆಲ್ಲ ಹೇಳಿದ್ದಾರೆ ಅವರ ಒಂದು ಪಕ್ಷದ ಒಳಗೇನೆ ಪ್ರಜಾಪ್ರಭುತ್ವವನ್ನು ಪ್ರಜಾಧ್ವನಿಯನ್ನು ಅವರು ಯಾವತ್ತೂ ಗೌರವಿಸೇ ಇಲ್ಲ ಆ ಪಕ್ಷವೇ ಮೂಲ ಸ್ತಂಭವೇ ಕುಟುಂಬ ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವಕ್ಕೆ ಏನೂ ಮಹತ್ವ ಇಲ್ಲ ಮಾನ್ಯತೆ ಇಲ್ಲ ಕುಟುಂಬ ಆಧಾರಿತವಾಗಿ ನಿರ್ವಹಣೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡ್ಕೊಳ್ಳಿ ಆಗ್ತಿರುವಂಥ ಈ ಪಕ್ಷ ಹೇಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅದರ ಇಚ್ಛೆಯನ್ನು ಅದರ ಮೂಲ ಉದ್ದೇಶಗಳನ್ನು ಹೇಗೆ ಈಡೇರಿಸಲಿಕ್ಕೆ ಈ ಪಕ್ಷದಿಂದ ಸಾಧ್ಯವಾಗಿರುತ್ತೆ ಹಾಗಾಗಿ ಎಲ್ಲೋ ಹುಡುಕೊಂಡು ಹೋಗ್ತಾ ಇದ್ದೀವಿ ಅನ್ನೋಂಥ ಈ ಪ್ರಯತ್ನವನ್ನು ನಮ್ಮ ಪ್ರತಿಪಕ್ಷದ ನಾಯಕರು ಮಾಡ್ತಿದ್ದಾರೆ ಅಲ್ಲೆಲ್ಲೂ ಇಲ್ಲ ಅವ್ರಿಗೆ ಅದರ ಒಂದು ಪ್ರಜಾಪ್ರಭುತ್ವದ ಒಂದು ಮಹತ್ವವನ್ನೇ ಅರ್ಥ ಮಾಡಿಕೊಳ್ಳದೆ ಇವತ್ತು ಕಾರ್ಯವನ್ನು ಮಾಡಿರುವಂಥ ಪಕ್ಷ ಇವತ್ತು ಅವರು ಪಕ್ಷದಲ್ಲೇ ನೀವು ನೋಡಿದ್ರೆ ಇವತ್ತು ಹಲವಾರು ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅವರು ಪಾಪದ ಪುರಾಣ ಪ್ರಜಾಧ್ವನಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ನಮ್ಮ ಹಲವಾರು ಕಾರ್ಯಕ್ರಮದ ಬಗ್ಗೆ ಮಹದಾಯದ ಬಗ್ಗೆ ಅವ್ರ ಇತಿಹಾಸದಲ್ಲಿ ಅವರು ಏನು ಬಗೆಹರಿಸಲಿಕ್ಕಾಗಿರಲಿಲ್ಲ ಹೇಗೆ ತಪ್ಪು ಮಾಹಿತಿನೂ ಒಂದೆರಡು ಹೇಳೋಕ್ಕೆ ಇಷ್ಟಪಡ್ತೀನಿ ಮಹದಾಯಿ ಬಗ್ಗೆನೇ ಅವರಿಗೆ ಬಗೆಹರಿಸಲಿಕ್ಕೆ ಅವ್ರ ಕಡೆಯಿಂದ ಆಗಿರಲಿಲ್ಲ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಪ್ರಧಾನಮಂತ್ರಿಗಳ ಒಂದು ಸಹಕಾರ ಒಂದಿಗೆ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಇವತ್ತು ಮಹದಾಯಿ ಇವತ್ತು ಸಂಪೂರ್ಣವಾಗಿ DPR ಅಪ್ರೂವಲ್ ಆಗಿ ಇವತ್ತು ಕಾರ್ಯರೂಪಕ್ಕೆ ಬರುವಂಥದ್ದಾಗ್ತಿದೆ ಎತ್ತಿನ ಒಳೆ ವಿಚಾರದಲ್ಲೂ ಅಷ್ಟೇ ಇವತ್ತು ಅದನ್ನು ಕಾರ್ಯರೂಪಕ್ಕೆ ಭದ್ರಾಗಿ ಇವತ್ತು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ